ಶಿವಯಾಗಿ ಹಿಂಡುದೆ. ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ, ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ತಾಯಿ ಅನ್ನ ಕೊಡಿ, ಪ್ರಾಣ ಕೊಡಿ, ಜೀವ ಕೊಡಿ. ಪ್ರಾಣ ಜೀವ ಕೊಡೋದಕ್ಕೆ ನಮ್ಮ ಹತ್ರ ಎಕ್ಸ್ಟ್ರಾ ಇದೆಯಾ? ಅನ್ನದಿಂದಲೇ ಪ್ರಾಣ ಜೀವ, ಮನುಷ್ಯ ಹೊಟ್ಟೆ ಪಾಡಿಗಾಗಿ ಏನೆಲ್ಲ ಮಾಡ್ತಾನೆ. ತಾಯಿ ನಿನ್ನ ನೋಡಿದ್ರೆ ತುಂಬಾ ಯೋಗ್ಯಳ ಕಾಣ್ತಾ ಇದೀಯ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಕೈಯಾರೆ ಒಂದು ನಾಲ್ಕು ಅಕ್ಕಿ ಕಾಳು ಹಾಕು ತಾಯಿ. ಬನ್ನಿ ಬನ್ನಿ ಬನ್ನಿ. ಹರಿ ಓಂ ಹರಿ. ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನಮ್ಮ. ಬಾಬಾ ಒಂದ್ ಡೌಟ್ ಕೇಳ. ಕೇಳು ತಾಯಿ. ಸರ್ಕಾರದವರು 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ, ಆದ್ರೂ ಯಾಕೆ ಭಿಕ್ಷೆ ಬೇಡ್ತೀರಾ? ಇದು ತಪ್ಪಲ್ವಾ? ನನಗದೆಲ್ಲ ಬೇಡ ತಾಯಿ. ಭಕ್ತಾದಿಗಳು ಪ್ರೀತಿಯಿಂದ ಕೊಟ್ರೆ ಅದನ್ನ ಪ್ರಸಾದ ಅಂತ ಸ್ವೀಕರಿಸ್ತೇನೆ. ಅದು ನನಗೂ ಒಳ್ಳೇದು, ಕೊಟ್ಟವ್ರಿಗೂ ಒಳ್ಳೇದು. ಮುತ್ತಿನಂತ ಮಾತು. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಒಂಥರ ಅವ್ಯಕ್ತ ಆನಂದ ಉಂಟಾಗ್ತಾ ಇದೆ. ಯಾಕೆ ಹಾಗೆ? ಮಗು, ನೀನು ತುಂಬಾ ತೊಂದರೆಯಲ್ಲಿದ್ದೀಯ. ಯೋಚನೆಗಳು ಜಾಸ್ತಿ, ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ, ಬೆಳಿಗ್ಗೆ ಎದ್ದು ನೋಡಿದ್ರೆ ನಿನ್ನ ಕಣ್ಣುಗಳು ಕೆಂಪಾಗಿರುತ್ತೆ. ಹೌದಾ ಮಗು? ಹೌದು, ರಾತ್ರಿ ಎಲ್ಲ ನಿದ್ದೆ ಬರದೆ ಒದ್ದಾಡ್ತಾ ಇರ್ತೀನಿ, ಬೆಳಿಗ್ಗೆ ಆದ್ರೆ ಕೆಟ್ಟ ಆಲೋಚನೆಯಲ್ಲಿ ಸಾಯ್ತಾ ಇರ್ತೀನಿ. ಮಗು, ಈ ದಿಂಬಿಟ್ಕೊಮ್ಮ, ಇದನ್ನ ತಲೆ ಕೆಳಗಡೆ ಇಟ್ಕೊಂಡು ನಿದ್ದೆ ಮಾಡಿದ್ರೆ ಮೊದಲವಾದ ಕನಸುಗಳು ಬೀಳುತ್ತವೆ. ಬಾಬಾ, ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ನೀವೊಬ್ಬರೇ ಅರ್ಥ ಮಾಡ್ಕೊಂಡಿದ್ದು. ಆಶೀರ್ವಾದ ಮಾಡಿ. ಆ ದೇವರು ಒಳ್ಳೇದು ಮಾಡ್ಲಿ. ಹರಿ ಪ್ರೀ, ನಂಗೇನೋ ಸಿಕ್ಕಿದೆ, ಏನ್ ಹೇಳಿ ನೋಡೋಣ. ಅಬ್ಬ, ಅದು ಕಾಲ್ ಚೈನು, ನಾಯಿ ಚೈನು, ಕಣ್ ಕಪ್ಪು, ಒಡ್ ಕಪ್ಪು, ಕಪ್ಪೆ ಚಿಪ್ಪು ಮೇಲೆ ಅಲ್ವಾ? ಅದು ಹೋಲಿ ಬಿಡಮ್ಮ, ಏನು ಅಂತ ನೀನೇ ತೋರ್ಸು. ಅಯ್ಯೋ, ನೀನೇನಮ್ಮ, ಎಲ್ಲ ಹೆಂಗ್ಸರಿಗೆ ಚಿನ್ನ ಕೊಡ್ಸಿರು ಖುಷಿ ಪಡ್ತಾರೆ, ದುಡ್ಡು ಕೊಟ್ಟರು ಖುಷಿ ಪಡ್ತಾರೆ, ಸೀರೆ ಕೊಡ್ಸಿರು ಖುಷಿ ಪಡ್ತಾರೆ, ಬಳೆ ಕೊಡ್ಸಿರು ಖುಷಿ ಪಡ್ತಾರೆ, ಚಾಪಲಿ ಕೊಡ್ಸಿರು ಖುಷಿ ಪಡ್ತಾರೆ, ಫುಟ್ಬಾತ್ ಅಲ್ಲಿ ಸಿಗೋ ಪಾನಿಪುರಿ ಕೊಡ್ಸಿರು ಖುಷಿ ಪಡ್ತಾರೆ. ನೀನೇನಮ್ಮ ದಿಂಬ್ ಬಿಡ್ಕೊಂಡ್ ಖುಷಿ ಪಡ್ತಿದ್ಯಾ? ಈಗ ಅಂತಿಂತ ದಿಂಬಲ್ಲ, ಇದನ್ ಕೊಟ್ಟಿದ್ ಯಾರು ಗೊತ್ತಾ? ಯಾರು? ಬಾಬಾ. ಬೀಟು ದಯ ಇಟ್ಟದ, ಬೀಟು ದಯ ಇಟ್ಟದ. ರಜನಿಕಾಂತ್ ಬಾಬನ? ಹೌದಾ? ಅವ್ರ ಹತ್ರ ದಿಮ್ ಮಾತ್ರ ಇದ್ದಿದ್ದ, ಹಾಸಿಗೆ ಬೆಡ್ಶೀಟ್ ಇರ್ಲಿಲ್ಲ. ನಮ್ಮ ಈ ತಲೆ ದಿಮ್ನ ತಲೆ ಕೆಳಗಡೆ ಇಟ್ಕೊಂಡು ಮಲಗಿದ್ರೆ ಹಳೆ ನೆನಪುಗಳೆಲ್ಲ ಕನ್ಸಿನ ಮುಖಾಂತರ ಬರುತ್ತಂತೆ. ಹೌದಾ? ನಾನು ನಿಮ್ ಮಾತ್ರ ಕೊಡ್ಬಿಡಮ್ಮ, ನಾನು ಇಟ್ಕೊಂಡು ಮಲ್ಕೊಳಲ್ಲ. ನಾನು ಇಟ್ಕೊಳ್ಳೋದು, ಮಲ್ಕೊಳ್ಳೋದು, ಆಮೇಲೆ ನನಗೆ ಕನ್ಸು ಬೀಳೋದು. ಯಾವ್ದೇಳು? ನಿಮ್ ಮೂರ್ ರೋಡಲ್ಲಿ ನಾನು ನಡ್ಕೊಂಡ್ ಬರ್ತಾ ಇದ್ನ, ನೀನು ಕೋಲ್ ಹಿಡಿಯಕ್ ಹೋಗಿ ನಿನ್ನ ಹಂಗ ಬೇಲಿ ಸಿಗಾಕೊಂಡಿದ್ನ, ಅದನ್ನ ಬಿಡ್ಸಕ್ ಬಂದು ನಾನು ಏನೋ ನೋಡಿ ನಿನ್ನ ಕಟ್ಕೊಂಡ್ಬಿಟ್ನಲ್ಲ, ಆ ಕನ್ಸು ಮಾತ್ರ ಬೀಳೋದು ಬೇಡಮ್ಮ. ಆಯ್ತು ಬಿಡಮ್ಮ, ಹಾಳಾಗೋಗ್ಲಿ, ಹುಷಾರಾಗಿ ಇಟ್ಕೋ. ನೀನು ತಲೆ ಇಟ್ಟ ತಕ್ಷಣ ಡಮ್ ಅಂದ್ಬಿಡತ್ತು. ಟೈಮ್ ಬಂದ್ ಫಿಕ್ಸ್ ಮಾಡಿರ್ತಾರಮ್ಮ. ಏನಿಲ್ಲ ಇಲ್ವಾ? ಯಾವ್ದಕ್ಕೂ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಹುಷಾರಾಗಿರು, ಹುಷಾರಾಗಿರು, ಹುಷಾರಾಗಿರು. ಇವತ್ತು ಬಂದು ದಿಮ್ ಕೊಟ್ಟೋಗಿದಾರೆ, ತಲೆ ಇಟ್ಕೋತೀಯ. ನಾಳೆ ಏನಾದ್ರು ಬಂದು ಚೊಂಬ್ ಕೊಟ್ರೆ ಏನ್ ಇಟ್ಕೋತೀಯ? ಆಗಳ ಅದಾರಿ ಪಾರೋರ್ ಮನ್ಯಾಗ, ನಾನು ಕೇಳ್ಬೇಕು. ಯಾರೋ ಬಾಬಾ ಅವ್ರು ನಿಮ್ ಮನೆಗ್ ಬಂದು ತಲ್ಗಿಮ್ ಕೊಟ್ಟಾರಂತಲ್ರಿ. ಆ ವಿಷಯ ನಿನ್ಗೂ ಗೊತ್ತಾಯ್ತಾ? ಗೊತ್ತಾತ್ರಿ. ತಲೆ ದಿಂಬು. ಹಾ, ಈ ತಲ್ಗಿಮ್ ಬಿಟ್ಕೊಂಡ್ ಮಲ್ಕೊಂಡ್ರ ಚಲೋ ಚಲೋ ಕನಸ್ ಕಾಣ್ಬೋದಂತ. ಹಿಂದಾಗಿದ್ದು ಮುಂದಾಗೋದು, ಅದಕ್ಕ ನಾನು ಕನಸ್ ಕಾಣೋಣ ಅಂತ ಬಂದಿನ್ರಿ. ಲೇ ಪಾರೋ, ಬಾಬಾ ನಿಮ್ಗೆ ತಲೆ ದಿಂಬು ಕೊಟ್ಮೇಲೆ ನಮ್ನೆಲ್ಲ ಮರ್ತ್ಬಿಟ್ಟೆ ಕಣೆ. ಇಲ್ಲಪ್ಪ. ಏನ್ ಇಲ್ಲಪ್ಪ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾ ಇದೆ, ಇರೋದನ್ನೆಲ್ಲಾರು ಹಂಚ್ಕೋಬೇಕು ಅಂತ ಹೇಳ್ತಾ ಇದೆ. ಈಗ ನಿಮ್ ನಿನಗ್ ಮಾತ್ರನಾ? ಇಲ್ಲ ವಿಷಯ, ಎಲ್ರಿಗೂ ಕೊಡ್ತಾ ಇದ್ದೀನಿ, ಈಗೇ ಲೇಟ್ ಆಗಿ ಬಂದಿದ್ದು. ಶಿವಾನಿ, ಅರ್ಧ ಗಂಟೆ ಈ ತಲೆ ದಿನ ತಲೆ ಕೆಳಗಡೆ ಇಟ್ಕೊಂಡು ಮಲ್ಗು, ಎಷ್ಟು ಚೆನ್ನಾಗಿರೋ ಕನಸು ಬೀಳುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿರೋ ಕನಸು ಕಾಣ್ತಾನೆ. ನಮ್ಮ ಮನೆಯೊಳಗ ಹಾಡ್ ಹಾಡ್ಕೋತ ಕೂತಿದ್ದೆ, ಮಂಜ ಬಂದ, ಒಳಗ್ ಕುಂದ್ರಿಸಿದೆ, ಚಾ ಬೇಕು ಅಂದ, ಚಾ ಮಾಡ್ಕೊಂಡ್ ಬರಕ್ ಒಳಗ್ ಹೋದೆ, ಚಾ ಮಾಡ್ಕೊಂಡ್ ಹೊರಗ್ ಬಂದೆ, ನೋಡ್ತೀನಿ ಗಾಡಿ ಮೇಲೆ ನಾದಸ್ವರನ ಇದ್ದಿದ್ದಿಲ್ಲ. ನಾದಸ್ವರ ಎಲ್ಲ ಹೋತು ಅಂತ ಕೇಳಿದ್ದಕ್ಕ ಕೋಲೆ ಬಸವಂಗ್ ದಾನ ಮಾಡ್ಬಿಟ್ಟೆ ಅಂದ. ನನಗ್ ನಾದಸ್ವರ ಬೇಕು, ನಾದಸ್ವರ ಬೇಕು. ಒಳ್ಳೆ ಕನಸ್ ಕಾಣು ಅಂದ್ರೆ ನಾದಸ್ವರದ ಕೆಟ್ಕೊಂಡ್ಬೇಕಂತೇಲೆ. ಇದಕ್ಕೆಲ್ಲ ನಮ್ಮ ವೈಶಾಲಿನೇ ಸರಿ. ವೈಶಾಲಿ ನೀನ್ ಹೋಗು ಹಂಗಂತ್ಯಾ? ಬರ ಈ ಕಡೆ.
ವೈಭವ ಏನ್ ವೈಭವ ಏನ್ ವೈಭವ ಇಂತ ವೈಭವನ ಈ ಕಲಿಯುಗದಲ್ಲಿ ಆ ಗೋವಿಂದನ ಶಿಷ್ಯಾದ ವೈಶಾಲಿ ಇನ್ನೆಲ್ಲೂ ನೋಡೇ ಇರಲಿಲ್ಲ ವೈಶಾಲಿ ನಿನಗೆ ನೀನೇ ಸಾಟಿ ಎಲ್ಲರೂ ಹೋಗ್ಲತ್ತಾ ಇದ್ದಾರೆ ಬುದ್ಧಿವಂತ ವೈಶಾಲಿ ಜಾಣೆ ವೈಶಾಲಿ ಅಂತ ಬಾರೋ ನಾನು ನಿನ್ನ ಇಬ್ರು ಎಕ್ಸಿಬಿಷನ್ ಗೆ ಹೋಗಿದೀವಿ ಕಣೆ ಎಲ್ಲ ರೇಷ್ಮೆ ಸೀರೆನೂ ನಾವೇ ತಗೊಂಡು ಬಿಟ್ಟಿದ್ದೀವಿ ಮನೆಗೆ ಬಂದ್ವಿ ಗುಂಡನನ್ನ ಪರಮೇಶ್ವರ ರಿಗ್ಗ ಮುಗ್ಗ ಬೈತಾ ಇದ್ದಾರೆ ನಾನು ನಮ್ಮ ಗುಂಡನ ಜೊತೆ ಜಗಳ ಆಡಿದೆ ಪಿಡಿ ಕ್ಲಾಸ್ ಗ್ರಯ್ಯ ಹೊಡೆದೆ ಆಹಾ ಕಲ್ಕತ್ತಾದಲ್ಲಿ ಪಿಡಿ ಕ್ಲಾಸ್ ಏನು ಸಕ್ಕತ್ತಾಗಿದೆ ಲೇ ಪಾರೋ ಎಲ್ಲ ಕ್ಲಾಸ್ ಅಲ್ಲೂ ನಾನೇ ಫಸ್ಟ್ ಕಣೆ ಎಲ್ಲರೂ ಹೋಗ್ಲತ್ತಾ ಇದ್ದಾರೆ ಬುದ್ಧಿವಂತ ವೈಶಾಲಿಗೆ ಜಾಣೆ ವೈಶಾಲಿಗೆ ಅಲ್ಲಿಂದ ಅಯ್ಯೋ 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 ನಿಲ್ಲಿ ಎಲ್ಲೆಲ್ ಮಲಗಿರ್ತಾನೋ ಎಲ್ಲೆಲ್ ಇಟ್ಕೊಂಡ್ ಮಲಗಿರ್ತಾನೋ ದೇವ್ರಿಗೆ ಗೊತ್ತಮ್ಮ ಅಣ್ಣಮ್ಮ ಎಷ್ಟು ಗಲೀಜಾಗಿದೆ ನೋಡಿದ್ರಲ್ಲಿ ಸೈಡಲ್ಲಿ ನೋಡ್ತಾರೆ ಎಲ್ಲ ತಿಗಣಗಿಣ ಇರ್ತವೆ ತಗೊಂಡ ಎಸೆಮ್ಮ ರೀ ನೆಗೆಟಿವ್ ಆಗಿ ಮಾತಾಡಿದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಪಪ್ಪ ಹೇಳ್ತಿರ್ತಾರೆ ಅಯ್ಯೋ ಚೆನ್ನಾಗಿ ಉಂಡು ಮಲಗಿದ್ರೆ ನಮಗೆ ಎನರ್ಜಿ ಚೆನ್ನಾಗೇ ಇರುತ್ತೆ ಈ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ತೆಗೆದು ಎಸೆಮ್ಮ ನಿಮಗೆ ಭಕ್ತಿನೇ ಇಲ್ಲ ನಾನೇ ಮಲಗ್ತೀನಿ ಪಕ್ಕ ಮಲ್ಕೊಂಡ್ರೆ ನಿದ್ರೆನೆ ಮಾಡಕ್ ಬಿಡಲ್ವಲ್ಲಮ್ಮ ಯಾವ್ದಮ್ಮ ಕರ್ಮ ನನ್ಗೆ ಬಾರೋ ಏನಮ್ಮ ಚಳಿ ಅಂತಿದ್ಯಾ ಈ ಬೇಸಿಗೆ ಕಾಲದಲ್ಲಿ ಏನ್ ಬಂತು ನಿನ್ ಕೇಡ್ಗಾಲ ಚೆನ್ನಾಗಿ ಚಳಿ ಆಗ್ತಾಯ್ತು ಎಲ್ಲ ಕೆಡಿಸ್ಬಿಟ್ರಿ ನೀವು ವಾ ಸಾಕತ್ತಾಗಿ ಹೇಳ್ದೆ ಬಿಡು ಚಳಿ ಆಗ್ತಿತ್ತಂತೆ ಚಳಿ ಆಗ್ತಿತ್ತು ಈ ಬೇಸಿಗೆ ಕಾಲದಲ್ಲಿ ಕನಸ್ ಬಿದ್ದಿತ್ತು ಹೌದಾ ಏನ್ ಕನಸು ಅದೇ ಮದ್ವೆದ ಹೊಸರಲ್ಲಿ ನಾನು ನೀವು ಊಟಿಗೆ ಹೋಗಿದ್ವಲ್ಲ ಅದು ಆ ಕೆಟ್ಟ ಕನ್ಸು ಯಾಕಮ್ಮ ಕಾಣಕ್ ಹೋದೆ ಅಮ್ಮ ಊಟಿಗೆ ಏನಕ್ಕೆ ಹೋಗ್ಬೇಕಾಗಿತ್ತು ಹೇಳು ಬುದ್ಧಿ ಇಲ್ದಲೆ ಹೋದ್ವಿ ಇದ್ದ ದುಡ್ಡೆಲ್ಲ ಖರ್ಚಾಗೋಯ್ತು ಒಂದ್ ವಿಷಯ ಹೇಳ್ತೀನಿ ಕೇಳು ಊಟಿಲಿ ಬರೋ ಮಳೆನು ಒಂದೇ ಇಲ್ಲಿ ಬೆಂಗಳೂರಲ್ಲಿ ಬರೋ ಮಳೆನು ಒಂದೇ ಹೌದಲ್ವಾ ಆದ್ರೂ ಆ ಚಳಿಲಿ ನಾನು ಮೆಟ್ಲಿಂದ ಜಾರಿ ಬಿದ್ನ ನನ್ನ ನೀವು ಎತ್ಕೊಂಡು ಹೋಗಿ ರೂಮನ್ ಮಲಗಿಸಿದ್ರಲ್ಲ ಅದೆಲ್ಲ ಕಣ್ಣಲ್ಲಿ ಬಂದಿತ್ತು ನೀನ್ ಜಾರಿ ಬಿದ್ದೆ ನಿನ್ನ ನಾನು ಎತ್ಕೊಂಡು ಹೋದೆ ಆಗುತ್ತಮ್ಮ ಈ ಸೈಜ್ ಎತ್ತಕ್ಕೆ ಏನಮ್ಮ ಹಿಂಗ ಹೇಳ್ಬಿಟ್ಟೆ ತಮಾಷೆ ಮಾಡಕ್ ಒಂದ್ ಇತಿಮಿತಿ ಬೇಡವಾ ಅವಾಗ ನಾನು ಸಣ್ಣ ಇದ್ದೆ ತಾನೇ ಏನ್ ಸಣ್ಣ ಇದ್ದೆ ಮದುವೆ ಆಗೋಸ್ತ್ರಲ್ಲಿ ಯಾವ್ದೋ ಜೋಶಲ್ಲಿ ಎತ್ಕೊಂಡೆ ನೋಡು ಸಂಕಟ ಉಳುಕ್ತು ಒಂದೂವರೆ ತಿಂಗಳು ಬಿಟ್ಟು ನೀ ಮುಂದೆ ಮಾಡ್ಕೊಳಂಗ ಆಗೋಯ್ತು ಇವಾಗ ಆ ವಿಷಯ ಬೇಕಾ ಮೋಸ್ಟ್ಲಿ ಬರಗಾಲದಲ್ಲಿ ಕನ್ಸ್ಕೊಂಡಿದ್ದೆ ಅನ್ಸುತ್ತೆ ಸುಮ್ನೆ ಮಲ್ಕೊಳಮ್ಮ ತಲೆ ತಿನ್ಬೇಡ ನೀನು ಬೆಳಗ್ಗೆ 6 ಗಂಟೆ ಶೂಟಿಂಗ್ ಹೋಗ್ಬೇಕು ಸನ್ರೈಸ್ ಶಾಟ್ ಅಂತೆ ಅಲ್ಲಿಗೆ ನಾನು ಬೇಕಂತೆ ಸನ್ರೈಸ್ ಶಾಟ್ ತೆಗೆಯೋದಕ್ಕೆ ಸನ್ ಬೇಕು ನೀನ್ ಯಾಕೆ ಬೇಕು ಸಕಾದ ಕೇಳ್ದೆ ಸನ್ರೈಸ್ ಆಗ್ತಾ ಇರತ್ತಾ ನಾನು ಹಂಗೆ ಸಿಲೆಟ್ ಎಫೆಕ್ಟ್ ಅಲ್ಲಿ ಓಡ್ಬರ್ತಾ ಇರ್ತೀನಿ ಸಿಲೆಟ್ ಅಂದ್ರೆ ಏನ್ರಿ ಇದೆ ಸಿಲೆಟ್ ಎಫೆಕ್ಟ್ ಬೆಂಗಳೂರಿನಲ್ಲಿ ನಿವೇಶನ ಕಟ್ಟಲು ಸ್ಥಳಾವಕಾಶ ಸಿಗದೆ ಸ್ಮಶಾನದಲ್ಲಿ ಲೇಔಟ್ ಮಾಡುವ ಸಾಧ್ಯತೆ ಸ್ಮಶಾನನು ಬಿಡಲ್ಲ ಜನ ಹೆದ್ದೂರಲ್ಲಿದ್ದನು ಬೆಂಗಳೂರಿಗೆ ಬಂದನು ತುತ್ತೂರಿ ಮಂಜನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ತುತ್ತೂರಿ ಮಂಜ 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 ತುತ್ತೂರಿ ಮಂಜ ಅಯ್ಯಯ್ಯ ಏನಮ್ಮ ಇಷ್ಟೊಂದು ಹೊಗಳ್ತಿದ್ಯಾ ಹುಡುಗಿಯರು ಹುಡುಗರನ್ನ ಹೊಗಳಿದ್ರು ಅಂದ್ರೆ ಹುಡುಗರಿಗೆ ಗ್ರಾಚರ ಗ್ಯಾರಂಟಿ ಈಗ ನಾನು ಯಾವ್ದಕ್ಕೆ ರೆಡಿ ಆಗ್ಲಿ ವಿಷಯ ಗೊತ್ತಾ ಯಾರಿಗೂ ಕಾಣದೇ ಇರೋ ಹಾಗೆ ಪಾರು ಆಂಟಿ ರೂಮಿಂದ ದಿಮ್ ಕತ್ಕೊಂಡು ಬಂದಿದ್ದೀನಿ ದಿಮ್ ಕತ್ಕೊಂಡ್ ಬಂದ್ಬಿಟ್ಟ ನಿಂಗೆ ಶೌರ್ಯ ಪ್ರಶಸ್ತಿ ಕೊಡ್ತಾರೆ ಇದೇನ್ ಕತ್ಕೊಂಬರ ವಸ್ತುನ ಮಂಜ ಇಷ್ಟ ಹಗುರವಾಗಿ ಮಾತಾಡ್ಬೇಡ ನಿನ್ಗೆ ಇದ್ರ ವಿಶೇಷತೆ ಗೊತ್ತಿಲ್ಲ ಇದು ಮ್ಯಾಜಿಕ್ ದಿಂಬು ಹೌದಾ ಇದನ್ನ ಇಟ್ಕೊಂಡ್ರೆ ಎಂತ ಆಗ್ತದೆ ಇದನ್ನ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋ
ಕಣ್ ಮುಚ್ಕೋ, ನಿನ್ ಕಣ್ ಮುಂದೆ ಏನ್ ಕಾಣುತ್ತೆ ಅಂತ ನೋಡ್ತಾ ಇರು. ನಾನು ನೀನು ಯಾವಾಗ ಗಂಡ ಹೆಂಡತಿ ಆಗ್ತೀವಿ ಅಂತ ಹೇಳು. ಅಯ್ಯೋ ಅದ್ ಗೊತ್ತಾಗೋದು ಬೇಡ, ನಡಿಯೋದು ಬೇಡ ಸುಮ್ಮಿರಮ್ಮ. ಹೇಳ ಗೀಡ ಅಂದ್ರೆ ಅಕ್ಕನ್ ಕರೆದು ಚಾಡಿ ಹೇಳ್ತೀನಿ, ಪಿನ್ ಇಡ್ತೀನಿ. ಕೊಡಮ್ಮ ಅಕ್ಕನ್ ತಂಗಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ಆಗ್ಬಾದ ಅವರಿಗೆ ಜಾಣ. ಹಲೋ, ಯಾರಿದ್ರ ಮನೇಲಿ? ಮನೆ ಲಾಕಿಂಗ್ ಮಾಡಿಲ್ವಲ್ಲ? ಈ ತುತ್ತೂರಿ ಮಂಜ ಇದ್ದಾನೆ ಮನೆಯಲ್ಲಿ. ಬೇಸಿಗೆಯಲ್ಲಿ ಮಳೆ ಬಂದಂಗಾಯ್ತು. ಯಾರ್ ನೀವು? ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ. ಸಾಂಗ್ ಮುಗೀತು. ನಿಮ್ ಹೆಸರೇನು? ನಯನಾ. ನಯನಾ ಟೆನ್ನಾ? ಚಿಪ್ಪೋಲಿ, ಅದು ನನ್ನ ಹೆಸರು. ತುಂಬಾ ಚೆನ್ನಾಗಿದೆ. ನಿಮ್ ಮುಖ ಒಂದ್ಸರಿ ತೋರಿಸ್ತೀರಾ? ನಾನ್ ಯಾರಿಗ್ ನನ್ ಮುಖ ತೋರಿಸ್ತೀನೋ ಅವ್ರನ್ನ ಮದ್ವೆ ಆಗ್ಬೇಕಾಗತ್ತೆ. ಇದು ನಮ್ ಪದ್ಧತಿ. ಈ ತರ ಪದ್ಧತಿ ಎಲ್ಲ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ಸರಿ ನಿಮ್ ಮುಖ ತೋರಿಸಿ, ಆಮೇಲೆ ನಿನ್ನ ನಮ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ರೆ. ಈ ಕಂಡೀಷನ್ ಹಾಕಿದ್ರೆ ಹುಡುಗರಿಗೆ ಅಂಕಲ್ಗೆಲ್ಲ ಕಷ್ಟ ಆಗುತ್ತೆ. ನಿಮ್ ವಾಯ್ಸೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ನಿಮ್ ಮುಖ ಎಷ್ಟು ಸುಂದರವಾಗಿರ್ಬೇಕು. ಒಂದ್ಸರಿ ಟ್ರಯಲ್ಗೋಸ್ಕರನಾದ್ರೂ ಮುಖ ತೋರಿಸಿ. ಇಷ್ಟೆಲ್ಲ ಕೇಳಿದ್ಮೇಲೆ ತೋರಿಸ್ದೇ ಇರಕ್ಕಾಗತ್ತಾ ಮಂಜುಡಿಯೇ? ಬಿರಿಯಾನಿ ಬಟ್ಲಲ್ಲಿ ಚಿತ್ರನ್ನ ನೀನಾ ವೇದ? ಬಿಟ್ಬಿಡಮ್ಮ, ನನ್ ನಾದಸ್ವರ ಕೊಡ್ತು ನಾನು, ನಾನೇನ್ ಬಿಡಂಗಿಲ್ಲ. ಇಲ್ಲೇ ನಿಂತ್ಕೊಂಡಿದ್ರೆ ನನ್ ತಲೆ ಹೊಡೆದೋಗ್ತದೆ. ಆಮೇಲೆ ನಾದಸ್ವರನು ಇಲ್ಲ, ನಾನು ಇಲ್ಲ. ಈ ಕಡೆ ಇವಳು, ಈ ಕಡೆ ನೀನು, ಎತ್ಲ ಹೋಗ್ಲಿ. ನಿನ್ ತಲೆ ಹೊಡೆದ್ರೆ ನಾನು ನಾದಸ್ವರ ಇಸ್ಕೋತೀನಿ. ನನಗೆ ನಾದಸ್ವರ ಬೇಕು. ಏನಂತಮ್ಮ ವೇದ? ಗೊತ್ತಿಲ್ಲ ಅಂಕಲ್, ಈ ದಿಂಬ್ ಇಟ್ಕೊಂಡು ಮಲಗಿದ್ಮೇಲೆ ಒಂಥರ ಆಡ್ತಾ ಇದ್ದಾನೆ. ಎಲ್ಲ ಈ ದಿಂಬಿನ ಮಹಿಮೆ. ಅಣ್ಣಯ್ಯ, ಒಂದ್ ಕೆಟ್ಟ ಕನ್ಸ್ ಬಿತ್ತು, ಆ ಕನ್ಸ್ ಯಾರಿಗೂ ಬೀಳ್ಬಾರ್ದು, ಯಾವತ್ತು ಬೀಳ್ಬಾರ್ದು. ಅಂದ್ರೆ ಮುಂದೆ ನನ್ಗೇನ್ ದುರಂತ ಆಗುತ್ತೆ ಅಂತ ನಂಗೆ ಗೊತ್ತಾಯ್ತು. ಎಲ್ಲ ಈ ದಿಂಬಿನ ಮಹತ್ವ. ಏ ಪಾರು, ಈ ದಿಂಬಿಂದಾಗಿ ನೀನು ಇಡೀ ನಾಗರ ಬಾವಿಲ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ಯಾ ಕಡೆ. ಎಲ್ಲಾರ್ ಬಾಯಲ್ಲೂ ನಿಂದೇ ಮಾತು. ಈ ದಿಂಬೆಲ್ ಮಲಗ್ಬೇಕಂತೆ ಗಿರಾಕಿ ಹೊಡಿಕೊ ಬಂದಿದ್ದೀನಿ. ಗಟ್ಟಿಯಾಗಿ ಮಲಗಿಸ್ಬೇಡ ಕಣೆ, ಅರ್ಧ ಗಂಟೆ 100 ರೂಪಾಯಿ ವಸೂಲಿ ಮಾಡು. ಹಾಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ ವೈಶಾಲಿ. ಎಲ್ಲಿ ತಪ್ಪಾಗುತ್ತೆ ಪಾರು, ನಾನು ನಿಮ್ಗೆ ಏನಂತ ಹೇಳ್ಕೊಟ್ಟಿದ್ದೀನಿ, ಇದು ಕಲಿಯುಗ, ಇಲ್ಲಿ ಈ ಮನುಷ್ಯಂಗೆ ಯಾವ್ದನ್ನು ಬಿಟ್ಟಿಯಾಗಿ ಕೊಡ್ಬಾರ್ದು. ಹಸ್ತವನ್ಗೆ ಇಟ್ಕೊಟ್ರೆ ಹಿಟ್ಟಿನ ಪಾತ್ರನೇ ಕಿತ್ಕೊಂಡ್ಬಿಟ್ರಂತೆ. ನಮ್ಗೆ ಇಟ್ಟಿರೋದಿಲ್ಲ, ಅದಕ್ಕೆ ಎಲ್ಲಾದ್ರಲ್ಲೂ ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದವ್ರೆ ದುಡ್ಡವ್ರಾಗಕ್ ಸಾಧ್ಯ. ಗಂಟೆಗೆ 200 ರೂಪಾಯಿ, ಅರ್ಧ ಗಂಟೆ 100 ರೂಪಾಯಿ ಅಂತ ಮಾತಾಡಿದೀನಿ. ಹ್ಮ್, ಇದ್ಬಿಡು. ಮಲಗಿದಳೆ ಎಷ್ಟ್ ಟೈಮ್ ಆಯ್ತು ಅಂತ ಗೊತ್ತಿರಲ್ಲ, ಎಬ್ರಿಸೆ. ಅಯ್ಯೋ ಏನ್ರಿ ನೀವು, ನನ್ ಬಾಯ್ ಫ್ರೆಂಡ್ ಜೊತೆ ಪಾರ್ಕಲ್ಲೆಲ್ಲ ಸುತ್ತಾಡ್ತಾ ಇದ್ದೆ, ಇನ್ನೇನ್ ನಮ್ಮ ಅಪ್ಪನ ಮದ್ವೆಗೆ ಒಪ್ಪಿಸ್ಬೇಕು. ಅಷ್ಟೊತ್ತಿಗೆ ಎಬ್ಬಿಸ್ಬಿಟ್ರಿ. ಕೊಟ್ಟಿರೋ 100 ರೂಪಾಯಿ ಇಡೀ ಜೀವನ ಇಡೀ ಸಂಸಾರ ಮಾಡಕ್ ಹೊರಟಿದ್ದಾರೆ. ನೀವು ಮದ್ವೆ ಅವರು ಅರ್ಧ ಗಂಟೆ 100 ರೂಪಾಯಿ, ಒನ್ ಅವರ್ 200 ರೂಪಾಯಿ, ಒಂದಿನ 500 ರೂಪಾಯಿ. ಗಂಡನಿಂತ ಪೇಮೆಂಟ್ ಜಾಸ್ತಿ ಕಡೆ. ಹೌದು ವಿಶಾಲಿ. ಪಾರೋ, ಆದಷ್ಟು ಬೇಗ ನಾವಿಬ್ರು ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ. ಯಾರಾದ್ರೂ ನಿನ್ನ
ಮಾಡ್ಸಕ್ ಬರ್ತಾರೆ, ದುಡ್ಡಿಲ್ದ ಮಲಿಕೊತೀವಿ ಅಂತಾರೆ. ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಒಪ್ಕೋಬೇಡ. ಅರ್ಧ ಗಂಟೆ 100 ರೂಪಾಯಿ, 1 ಗಂಟೆ 200 ರೂಪಾಯಿ, ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡ್ಲೇಬೇಕು. ಮನೆ ಮಂದಿ ಹತ್ರ ಬಿಡ್ಬೇಡ ಕಣೆ. ಪ್ರಾಮಿಸ್, 100 ರೂಪಾಯಿ ಕೊಡು. ಹೌದಾ? ತಗೋ. ಇನ್ನೂ 100 ರೂಪಾಯಿ ಕೊಡು. ಯಾಕೆ? ಅವಾಗ್ಲೇ ನೀನ್ ಮಲಗಿದ್ಯಲ್ಲ. ಪರ್ವಾ ಲೇ ಪರ್ವಾ. ಓ ಶಿಶು, ಶಿಶು ಭಾಷು ಅನ್ಬೇಡ ಇನ್ಸ್ಪೆಕ್ಟರ್ ಶಿಶುಪಾಲ್. ಆಯ್ತಾಯ್ತು, ನಿನ್ನ ಪಾಲ್ ನಿನಗಿರ್ಲಿ. ಬಂದ ವಿಷಯ ಏನೋ ದಿಂಬಿನ ವಿಷಯ ಕೇಳ್ಪಟ್ಟೆ, ಬಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮತ್ತೆ ಮತ್ತೆ ಸಿಕ್ಕಿರ್ ಬಂದ್ಬಿಟ್ಟು. ಬಾಬಾ ಅವ್ರು ಕೊಟ್ಟಿದ್ದು. ಅರ್ಧ ಗಂಟೆ ತಲೆ ಇಟ್ಟರೆ ಸಾಕೇನಮ್ಮ? ಸಾಕು ಅಣ್ಣಯ್ಯ, ಅರ್ಧ ಗಂಟೆಲಿ ಸಾಕಷ್ಟು ವಿಷಯ ಗೊತ್ತಾಗುತ್ತೆ. ಹಾಗಾದ್ರೆ ಕೊಡಮ್ಮ 100 ರೂಪಾಯಿ ಕೊಡಿ. ಯಾಕೆ? ಯಾವ್ದೇ ವಸ್ತುನ ಪ್ರಿಯ ಕೊಟ್ರೆ ಅದ್ರ ಬೆಲೆ ನನಗೆ ಗೊತ್ತಾಗಲ್ಲ ಅಂತ ವೈಶಾಲಿ ಹೇಳಿದಾಳೆ. ಅದಕ್ಕೆ ಅರ್ಧ ಗಂಟೆಗೆ 100 ರೂಪಾಯಿ ಇಸ್ಕೊಳ್ತಾ ಇದ್ದೀನಿ. ಆಯ್ತು ಬಿಡಮ್ಮ, ನೀನು ಕೊಡ್ತೀನಿ. ಇದ್ರಲ್ಲಿ ಏನಿದೆ ವಿಶೇಷ ನಾನು ನೋಡೇ ಬಿಡ್ತೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ ಸರಳ. ಯಾಕೆ ಇಷ್ಟೊತ್ತು ಮಾಡ್ಬಿಟ್ಟೆ ಫೋನ್ ಮಾಡಿದ್ರು ತೆಗಿತಾ ಇಲ್ಲ? ಯಾಕೆ? ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಅಟೆಂಡ್ ಮಾಡಬಾರ್ದು ಸರ್. ವೆರಿ ಗುಡ್, ರೂಲ್ಸ್ ಫಾಲೋ ಮಾಡ್ತಾ ಇದೀಯಾ. ಮತ್ತೆ ನನ್ ಯಾಕೆ ಕರ್ಸಿದ್ವಿ? ಏನಿಲ್ಲ, ನನ್ನ ಹೆಂಡತಿ ಊರಲ್ಲಿ ಇರ್ಲಿಲ್ಲ, ಹಾಗೆ ಸುಮ್ನೆ ಒಂದ್ ಸಿನಿಮಾ ನೋಡ್ಕೊಂಬರೋಣ ಅಂತ ಅನ್ನಿಸ್ತು. ನನ್ಗ್ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಶಿಶು. ಶಿಶು ಪಶು ಅನ್ನಂಗಿಲ್ಲ, ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನೀನ್ ಆಫ್ಟರ್ ಆಲ್ ಒಂದು PC. ನನ್ನ ಬೈಕ್ ಅಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಡ್ಸ್ಕೊಂಡ್ಬಂದ್ರಿ, ಮಾಲ್ಗೆಲ್ಲ ಕರ್ಕೊಂಡು ಸುತ್ತಾಡ್ಸಿದ್ರಿ. ಆದ್ರೆ ಮದ್ವೆ ಮಾತು ಮಾತ್ರ ಆಡೋದಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಗೆ ಸ್ವಲ್ಪ ನಾದ್ರೂ ಜವಾಬ್ದಾರಿ ಬೇಡ್ವಾ? ನಾನೊಬ್ಬ ಜವಾಬ್ದಾರಿ ಇರೋ ಪೊಲೀಸ್ ಆಫೀಸರ್, ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಕೊಂಡ್ರೆ ಜನ ಏನಂತಾರೆ ಹೇಳು. ಹಾಗಾದ್ರೆ ನನ್ ಯಾಕೆ ಪ್ರೀತಿ ಮಾಡ್ಬೇಕಾಗಿತ್ತು? ಇಲ್ಲಿ ತರದ ಆಸೆಗಳನ್ನೆಲ್ಲ ಯಾಕೆ ತೋರಿಸ್ಬೇಕಾಗಿತ್ತು? ಏನೋ ಆಗೋಯ್ತು ಬಿಡು. ಹಾಗಾದ್ರೆ ನನ್ನ ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಊರೆಲ್ಲ ಸುತ್ತಿ ಬಿಟ್ಬಿಡ್ಬೇಕು ಅನ್ಕೊಂಡಿದ್ಯಾ? ನೋಡ್ ಶಿಶು, ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡೋದಿಲ್ಲ. ಏನ್ ಮಾಡ್ತೀನಿ ಗೊತ್ತಾ? ಅಯ್ಯೋ ಲಾಟಿ ನೋಡಿ ಬಿಡ, ಅಯ್ಯೋ ಅಯ್ಯೋ ಲಾಟಿ ನೋಡಿ ಬಿಡ, ಅಯ್ಯೋ ಅಯ್ಯೋ ಓಡಿ ಬಿಡ, ಲಾಟಿ ನೋಡಿ ಬಿಡ, ಅಯ್ಯೋ 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 ಓಡಿ ಬಿಡ, ಅಯ್ಯೋ ಓಡಿ ಬಿಡ, ಓಡಿ ಬಿಡ. ಅದೇ ಸರಳ, ನಮ್ ಬ್ಲೇಡ್ ಇಪ್ಪಿಸಿ ಲಾಟಿ ತಗೊಂಡು ಅಯ್ಯೋ ಏನೋ ಕೆಟ್ಟ ಕನ್ಸು ಬಿಡಮ್ಮ. ಅಯ್ಯೋ ಏನು ಇಲ್ಲಮ್ಮ, ಈ ಹಾಳು ದಿಂಬು ನನ್ನ ಮನ್ಸು ಕಳಿಸ್ಬಿಡ್ತು. ಅಯ್ಯೋ ಪರು, ಏನಾಯ್ತು? ಎಲ್ರು ಮಲಗಿದ ಮೇಲೆ ಎಲ್ರಿಗೆ ಬೀಳೋ ಖರ್ಚು ನನ್ ಒಬ್ಳಿಗೆ ಬೀಳ್ತಾ ಇದೆ. ಅದ್ ಯಾರೋ ಬಾಬಾ ಅಂತೆ ಅವ್ನು ಬಂದು ಒಂದ್ ದಿಂಬು ಕೊಟ್ಟನಂತೆ, ಅದನ್ನ ನೀನ್ ಹಿಡ್ಕೊಂಡು ಎಲ್ರಿಗೂ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಕೊಡ್ತಾ ಇದೀಯ. ತಲೆ ಅವ್ರದಮ್ಮ, ಅದ್ರ ಮೇಲೆ ನಿನ್ಗೆ ಏನ್ ಅಧಿಕಾರ ಇದೆ? ನನ್ಗಾಗಿರೋ ಅನುಭವ ಅವ್ರಿಗೂ ಆಗ್ಲಿ ಅಂತ ಕೊಟ್ಟೆ, ಅದು ತಪ್ಪ. ಆದ್ರೆ ಎಲ್ಲ ಖರ್ಚು ನನ್ಗೆ ಬೀಳ್ತಾ ಇದೆ ಯಾಕೆ? ಪರಮ, ಈ ದಿಂಬು ಬಂದಾಗಿನಿಂದ ಈ ಮನೇಲಿ ಎಲ್ಲರೂ ವಿಚಿತ್ರವಾಗಿ ಆಡ್ತಾ ಇದಾರೆ ಕಣ. ಹೌದು ಕಣ, ಈ ದಿಂಬನ್ನ ದುಡ್ಡಿನ ಆಸೆಗೋಸ್ಕರ ಇವಳು ಎಲ್ರಿಗೂ ಕೊಡ್ತಾ ಇದ್ದಾಳೆ. ಅವ್ರು ಮಲ್ಕೊಂಡ್ ತಂದು ಇವಳಿಗೆ ಕೊಡ್ತಾರೆ, ಇವಳು ಅದನ್ನೇ ದಾಕೊಂಡು ಮಲ್ಕೋತಾಳೆ. ಹಿಂಗೆ ಆಗ್ಬಿಟ್ರೆ ಮೆಂಟ್ಲ ಆಗ್ಬಿಡ್ತಾಳೆ ಕಣ. ನಡಿ, ಆ ಬಾಬಾ ಎಲ್ಲಿ ನಾನು ಹುಡ್ಕೊಂಬರೋಣ. ಬರ ಬಾಬಾ. ಯಾಕೋ ಒದ್ದೆ ಪರಮ? ಏಯ್, ಏನ್ ಕ್ರಿಕೆಟ್ ಅಲ್ಲಿ ಹೊಡೆದಿದ್ ಬಾಲೇನಾ ಹಿಂಗೆಲ್ಲ ಹುಡ್ಕಕ್ಕೆ? ಅದು ಬಾಬಾ ಕಣ, ಬರ. ಅಲ್ಲ, ಎಲ್ಲಾದ್ರೂ ವಿಶ್ರಾಂತಿ ತಗೊಂಡು ಕೂತಿದ್ರೆ? ಹಾ, ವಿಶ್ರಾಂತಿ ತಂದು ಮೋರಿ ಕೆಳಗಡೆ ಏನಿಲ್ಲ. ಏನ ಆಡ್ತಾ ಇದೀಯ ನೋಡ ಬಾಬಾ? ನಮಸ್ತೆ ಬಾಬಾ, ನಾನು ನಟ ಭಯಂಕರ ಪರಮೇಶ್ವರ, ಎದುರ ಚಂದ್ರ ಬಿದ್ರೆ ಸೀರಿಯಲ್ ಹೀರೋ. ಒಳ್ಳೇದು ಮಾಡ್ಲಿಕ್ಕೆ ಬಾಬಾ. ನನ್ನ ಹೆಂಡತಿ ಪಾರ್ಗೆ ದಿಂಬ್ ಕೊಟ್ಟವ್ರು ನೀವೇನಾ? ಹೌದು, ಆ ದಿಂಬು ನಂದೇ. ಏನಪ್ಪ ಅದ್ರ ವಿಷಯ? ಮನೆಗೆ ಬಂದು ಎಲ್ಲ ಹೇಳ್ತೀವಿ. ಅದ್ರ ಶಕ್ತಿ ಏನು, ಯಾರು ಮಲ್ಕೊಳ್ಬೇಕು ಅದಲ್ಲೆಲ್ಲ ಬಂದು ಹೇಳ್ಬೇಕು. ನೋಡಿ, ಅದರಿಂದಾಗಿ ನನ್ನ ಹೆಂಡತಿ ಹುಚ್ಚಾಗ್ಬಿಟ್ಟಿದ್ದಾಳೆ, ಮನೇನೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ. ದಯವಿಟ್ಟು ಬರ್ಬೇಕು ಬನ್ನಿ. ಈಗ ಅವಕಾಶ ಇಲ್ಲಪ್ಪ, ನನಗೆ ಅತಿ ಮುಖ್ಯವಾದ ಕೆಲಸ ಉಂಟು. ಅಯ್ಯೋ, ನಮ್ದು ಕೆಲಸನೇ. ಬನ್ನಿ ಬನ್ನಿ ನೀವು. ಇಷ್ಟು ಒಳ್ಳೆ ಕನಸು ಬೀಳ್ತಾಯ್ತು, ಇವಾಗ ಯಾರೋ ತಲೆ ಕೆಳಗಡೆ ಇಟ್ಕೊಂಡು ಮಲಗಿ ಕೆಟ್ಟ ಕೆಟ್ಟ ಕನಸು ಬೀಳೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ನಾನು ಅವತ್ತೇ ಹೇಳ್ದೆ ತಾನೆ ವಾಸ್ತು ಪ್ರಕಾರ ಈ ದಿಂಬನ್ ಯಾರಿಗೂ ಕೊಡ್ಬೇಡಿ ಅಂತ. ನನ್ ಮಾತು ಕೇಳಿದ್ರ ಅದಕ್ಕೆ ಇವಾಗ ಈ ತರ ಆಗಿದ್ದು. ಅಮ್ಮ, ತಾಯಿ, ಕನ್ನಡಿ, ರುಕ್ಮಿಣಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯ ಕೆಲಸ ಮಾಡ್ಬೇಡ. ನೀವು ವಾಸ್ತು ನಿನ್ನ ಹತ್ರ ಇಟ್ಕೊಂಡು ತೆಪ್ಪು ಕೂತ್ಕೋ. ಓ ಯಾರು ನಿನ್ ಕ
ಕಲ್ಪನೆಗೂ ಒಂದು ಮಿತಿ ಇರಬೇಕು ಕಣೆ. ಸರಿ, ಈಗ ನೀನ್ ಯಾಕೆ ಕಳ್ತಿದ್ಯ ಅದನ್ನ ಹೇಳು. ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕನಸು ಬೀಳ್ತಾ ಇತ್ತ, ಇವಾಗ ಬರೀ ಕೆಟ್ಟ ಕೆಟ್ಟ ಕನಸೆ ಬೀಳ್ತಾ ಇದೆ. ಎಲ್ಲ ಇದ್ರಿಂದ ಯಾರೋ ಪಾಪಿಗಳು ಇದನ್ನ ಕೆಡ್ಸಿಟ್ ಬಿಟ್ಟಿದ್ದಾರೆ. ಹೌದು ಹೌದು ಹೌದು. ಬಾರೋ ಆಮೇಲೆ. ಬಾಬಾ ಬಂದ್ಬಿಟ್ರ? ದಿಂಬೆ ಹೇಗೆ ಕೆಲಸ ಮಾಡ್ತಾ ಇದೆ? ಕನಸನ ಬೀಳ್ತಾ ಇದೆ, ಆದ್ರೆ ಒಳ್ಳೆ ಕನಸು ಬೀಳ್ತಾ ಇಲ್ಲ, ಬರೀ ಕೆಟ್ಟ ಕೆಟ್ಟ ಕನಸೆ ಬೀಳ್ತಾ ಇರೋದು. ಅದ್ರಲ್ಲಿ ಯಾವ ತರ ಕನಸು ಬೀಳತ್ತೆ ಅಂತ ನೀವೇ ಹೇಳ್ಬೇಕು ಬಾಬಾ. ಬಾಬಾ ಅವ್ರೆ ಹೇಳ್ಬಿಡಿ, ಇಲ್ಲ ಅಂದ್ರೆ ನಮಗೆ ತೊಂದರೆ ಆಗುತ್ತೆ. ಇದು ನಂಬಿಕೆಯ ಪ್ರಶ್ನೆ. ಬಾಬಾ ದಿಂಬು ಕೊಟ್ರು ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಬಾಬಾ ಕಲ್ ಸಕ್ಕರೆ ಕೊಟ್ರೆ ಒಳ್ಳೇದಾಯ್ತು ಅಂತೀರಿ, ಕುಂಕುಮ ಕೊಟ್ರೆ ಒಳ್ಳೇದಾಯ್ತು ಅಂತೀರಿ. ಹಾಗೆ ನನ್ನ ಹತ್ರ ಒಂದು ದಿಂಬಿತ್ತು, ಯಾರಾದ್ರೂ ಯೋಗ್ಯರಿ ಕೊಡೋಣ ಅನಿಸ್ತು, ನಿಮಗ್ ಕೊಟ್ಟೆ ತಾಯಿ. ದಿಂಬಲ್ಲಿ ಹತ್ತಿ ಇರುತ್ತೆ ತಾಯಿ, ಶಕ್ತಿ ಎಲ್ಲಿರುತ್ತೆ? ಮಲಗುವಾಗ ನನ್ನ ತಲೆ ಕೆಳಗಡೆ ಇಟ್ಕೋತಾ ಇದ್ದೆ. ನನಗೆ ಬೆನ್ನು ನೋವು ಶುರುವಾದಾಗ ವೈದ್ಯರು ಈ ದಿಂಬು ಉಪಯೋಗಿಸ್ಬೇಡಿ ಅಂದ್ರು, ಅದಕ್ಕೆ ನಿಮ್ಗೆ ಕೊಟ್ಟೆ ತಾಯಿ. ಏನು ಪ್ರಯೋಜನ ಇಲ್ವಾ? ಖಂಡಿತ ಇಲ್ಲ. ಒಳ್ಳೆ ಆಲೋಚನೆಗಳು ಮಾಡಿದ್ರೆ ಒಳ್ಳೆ ಕನಸು ಬೀಳುತ್ತೆ, ಕೆಟ್ಟ ಆಲೋಚನೆ ಮಾಡಿದ್ರೆ ಕೆಟ್ಟ ಕನಸುಗಳು ಬೀಳುತ್ತೆ. ಈ ದಿಂಬಿಂದ ಒಳ್ಳೊಳ್ಳೆ ಕನಸು ಬೀಳುತ್ತೆ ಅಂತ ನಾನು ಎಷ್ಟೊಂದು ಕನಸು ಕಂಡೆ, ಎಲ್ಲ ಬಿಡಮ್ಮ. ಅಂತೂ ನಿನಗೆ ಜ್ಞಾನೋದಯ ಆಯ್ತಲ್ಲ. ಬಾಬಾ ಅವ್ರೆ, ಈ ವಿಷಯ ನಮ್ಮ ಮನೆಗೆ ಬಂದು ತಿಳಿಸಿದಕ್ಕೆ ತುಂಬಾ ಉಪಕಾರ ಆಯ್ತು. ಹೇಗಿದ್ರು ಬರತ್ ಬಂದಿದ್ದೀರಾ, ಊಟ ಮುಗಿಸ್ಕೊಂಡು ಹೊರಡಿ. ಎಲ್ಲಿಗೆ? ಅದೆಲ್ಲ ಹೋಗ್ಬೇಕು ಅಂತಿದ್ರಲ್ಲ. ಕಾಶಿಗೆ ಹೊರಟಿದ್ದೆ, ನೀವು ಕರ್ಕೊಂಬಂದ್ರಲ್ಲ, ಟ್ರೈನ್ ಮಿಸ್ ಆಯ್ತು. ಟ್ರೈನ್ ಮಿಸ್ ಆಯ್ತಾ? ಏ ಪರವಾಗಿಲ್ಲ ಬಿಡಿ, ಮುಂದಿನ ಟ್ರೈನ್ಗೆ ಹೋಗ್ರಂತ. ಆಯ್ತು, ಮುಂದಿನ ತಿಂಗಳು ರಿಸರ್ವೇಷನ್ ಸಿಗುತ್ತೆ, ಮುಂದಿನ ತಿಂಗಳೇ ಹೋಗ್ತೀನಿ. ಅಂದ್ರೆ ಒಂದು ತಿಂಗಳು? ಚಚೆ, ಅಲ್ಲಿವರೆಗೆ ಎಲ್ಲಿರ್ತೀರಾ? ನಿಮ್ಮಲ್ಲೇ.